ಮಲೆನಾಡು ಅಡಿಗೆ ಚಾನೆಲ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಇಡ್ಲಿ ಮಾಡೋದು ಹೇಗೆ ತೋರಿಸ್ತೀನಿ. ಅದು ನಮ್ಮ ಮಲೆನಾಡಿನ ಇಡ್ಲಿ. ಮಲ್ಲಿಗೆ ಎಷ್ಟು ಮೃದುವಾಗಿರುತ್ತೆ. ಈಗ ಒಂದು ಲೋಟದಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ತೊಳಿತೀನಿ. ಯಾವಾಗಲೂ ಉದ್ದಿನ ಬೇಳೆ ತೊಳೆದು ನೆನೆಸಿಡಬೇಕು. ಅದಕ್ಕೆ ಏನೇನೋ ಪೌಡ್ರ್ ಎಲ್ಲ ಹಾಕಿರ್ತಾರೆ, ಆವಾಗ ಕ್ಲೀನಾಗಿರುತ್ತೆ. ಒಂದು ಎರಡು ಗಂಟೆ ನೆನೆದ್ರೆ ಸಾಕು. ಒಂದು ಲೋಟ ಉದ್ದು ನೆನೆಸಿದ್ದೀನಿ ಇಡ್ಲಿಗೆ. ಅದಕ್ಕೆ ಸೋನಾ ಮುಸುರಿ ಎರಡು ಲೋಟ ತಗೊಳ್ತೀನಿ. ಇದನ್ನು ಈಗ ಹುರಿತೀನಿ. ಹುರಿಯೋದು ಅಂದರೆ ತುಂಬ ಕೆಂಪಾಗಷ್ಟಲ್ಲ, ಸ್ವಲ್ಪ ಬೆಚ್ಚಗಾಗಷ್ಟೆ ಅಷ್ಟೇ. ಒಂದು ಐದು ನಿಮಿಷ ಹೀಗೆ ಹುರಿದ್ರೆ ಸಾಕು. ಹುರಿಟ್ಟ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸಣ್ಣ ರವೆ ಮಾಡಿಬಿಟ್ರೆ ಸರಿ. ಹೀಗೆ ರವೆ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಬಿಸಿ ನೀರು ಹಾಕಬಾರ್ದು, ಸ್ವಲ್ಪ ಬೆಚ್ಚನೆ ನೀರು ಹಾಕಬೇಕು. ಒಂದು ಹತ್ತು ನಿಮಿಷ ಹೀಗೆ ನೆನೆಯಬೇಕು. ಅದು ರವೆಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಅದು ಮೇಲೆ ಹನಿಯತ್ತೆ ಹಾಕಿಸ್ಬೇಕು. ಅವಾಗ ಲೈಟಾಗಿ ಹಿಟ್ಟಿನಂಶ ಅದ್ರ ಹೋಗುತ್ತೆ, ತರಿ ಮಾತ್ರ ಉಳಿಯುತ್ತೆ. ತರಿನ ಹಿಂಡಿ ಅದನ್ನು ಗ್ರೈಂಡ್ರಿಗೆ ರುಬ್ಬಕ್ಕೆ ಹಾಕಬೇಕು ಉದ್ದಿನ ಹಿಟ್ಟಿನ ಜೊತೆ. ನೋಡಿ, ಗಟ್ಟಿ ಹಿಂಡಿದ್ದೀನಿ ರವೆ. ಗ್ರೈಂಡ್ರಲ್ಲಿ ಗಟ್ಟಿ ರುಬ್ಬಿ ಬರುತ್ತೆ ಇಡ್ಲಿ ಇಟ್ಟು. ಗಟ್ಟಿ ರುಬ್ಬಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಬಬೇಕು. ನೀರು ಹಾಕಬಾರ್ದು, ಹಿಂಡಿಟ್ಟಿರೋ ರವೆನ ಅದಕ್ಕೆ ಹಾಕಿ ರುಬ್ಬಬೇಕು. ಇಡ್ಲಿ ಹಿಟ್ಟು ರೆಡಿಯಾಗಿದೆ. ರವೆ ಹಾಕಿದ್ದೀನಿ, ಕೈ ಆಡಿಸಿದ್ದೀನಿ. ಆದರೆ ಉಪ್ಪು ಹಾಕಲ್ಲ, ರಾತ್ರಿ ಉಪ್ಪು ಹಾಕಿಬಿಟ್ರೆ ತುಂಬ ಹುಳಿ ಬಂದುಬಿಡುತ್ತೆ. ಈಗ ಇದಕ್ಕೆ ಪ್ಲೇಟು ಅಷ್ಟೇ, ಫುಲ್ ಕ್ಲೋಸ್ ಮಾಡೋ ಪ್ಲೇಟು ಮುಚ್ಚಬಾರ್ದು. ಹೀಗೆ ನೋಡಿ, ಸ್ವಲ್ಪ ಗಾಳಿ ಆಡೋದಿರಬೇಕು. ಹಿಟ್ಟಿಗೆ ನಾನು ತುಂಬ ಒಂದು ಸ್ಪೂನ್ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕಿದಾಗ ಒಂದು ಸ್ಪೂನ್ ಆಗಷ್ಟು ನೀರು ಹಾಕಬೇಕು. ಅವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಡ್ಲಿ ಯಾವಾಗಲೂ ಇಡ್ಲಿ ಪಾತ್ರದಲ್ಲೇ ಬೇಯಿಸಬೇಕು, ಕುಕ್ಕರಲ್ಲಿ ಬೇಯಿಸಬಾರ್ದು, ಅದು ರುಚಿ ಬರೋದಿಲ್ಲ. ಈಗ ನಾನು ಇಡ್ಲಿ ಪಾತ್ರದಲ್ಲಿ ಅಂತರ ಅಂತೀವಿ ಮೇಲಿಟ್ಟಿದ್ದೀನಲ್ಲ, ಅದು ಅದ್ರ ಕೆಳಗೆ ಬಿಸಿ ನೀರು ಹಾಕಿದ್ದೀನಿ. ಆ ಲೆವೆಲ್ವರೆಗೆ ಹಾಕಿ ಈಗ ಲೋಟದಲ್ಲಿ ನಾನು ಬೇಯಿಸೋದು. ಈ ಲೋಟ ಇದೆಯಲ್ಲ, ಇದಕ್ಕೆ ಒಂದು ಚೂರು ಎಣ್ಣೆ ಸೋರ್ತೀನಿ ಪ್ರತಿಯೊಂದಕ್ಕೂ. ಆಮೇಲೆ ಹಿಟ್ಟು ಹಾಕ್ತೀನಿ. ಲೋಟಕ್ಕೆ ಇಡ್ಲಿ ಹಿಟ್ಟು ಹಾಕಿದ್ದೀನಿ. ತುಂಬ ಹಾಕಬಾರ್ದು, ಮುಕ್ಕಾಲು ಭಾಗ ಹಾಕಬೇಕು. ಯಾಕಂದರೆ ಇಡ್ಲಿ ಆಮೇಲೆ ಉಬ್ಬಿ ಬರುತ್ತೆ, ಆವಾಗ ಅದು ತುಂಬ ಹಾಕಿದರೆ ಹೊರಗಡೆ ಚೆಲ್ಬಿಡುತ್ತೆ. ಈಗ 20 ನಿಮಿಷ ಇದನ್ನು ಗ್ಯಾಸಲ್ಲಿಟ್ಟು ಬೇಯಿಸ್ತೀನಿ. ಮಧ್ಯ ಹೋಲ್ ಇರುತ್ತಲ್ಲ, ಅಲ್ಲಿ ನಾವು ಇಡಬಾರ್ದು ಲೋಟ, ಸುತ್ತಲೂ ಇಡಬೇಕು. ಯಾಕಂದರೆ ಹಬೆ ಅಲ್ಲಿ ಬಂದು ಅದು ಬೇಯಬೇಕು. 20 ನಿಮಿಷ ಬಿಟ್ಟು ತೆಗೆಯೋಣ. ಇಡ್ಲಿ ಬೆಂದಾಗಿದೆ. ಈಗ ನಾನು ಇದನ್ನು ಮುಚ್ಚಳ ತೆಗೆದು ಓಪನ್ ಆಗಿಟ್ಟಿದ್ದೀನಿ. ಸ್ವಲ್ಪ ತಣ್ಣಿಬೇಕು, ಒಂದು 5 ನಿಮಿಷ ಬಿಟ್ಟು ಒಂದು ಸ್ಪೂನ್ ತಗೊಂಡು ನಿಧಾನವಾಗಿ ಸುತ್ತಲೂ ಬಿಡಿಸ್ಬೇಕು. ಆವಾಗ ಇಡ್ಲಿ ರೆಡಿ ಆಗಿಬಿಡುತ್ತೆ ತಿನ್ನೋಕ್ಕೆ. ಇಡ್ಲಿನ ಇಡ್ಲಿ ಪಾತ್ರದಲ್ಲೂ ಮಾಡ್ಬೋದು, ಕೊಟ್ಟೆ ಮಾಡಿ ಬಾಳಲೆ ಕೊಟ್ಟೆ ಆಮೇಲೆ ಹಲಸಿನ ಎಲೆ ಕೊಟ್ಟೆಲ್ಲೂ ಮಾಡ್ತಾರೆ. ಎಲ್ಲವೂ ಒಂಥರ ರುಚಿ ಬೇರೆ ಬೇರೆ ಇರುತ್ತೆ. ಇಲ್ಲಿ ನೋಡಿ, ಬೇಕಾದರೆ ನೀವು ಮಾಮೂಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡೋಕ್ಕಿಂತ ಲೋಟದಲ್ಲಿ ಮಾಡಿದಾಗ ಬಹಳ ಡಿಫ್ರೆಂಟ್ ಇರುತ್ತೆ. ಮತ್ತು ಹದನೂ ಅಷ್ಟೇ, ನೀವು ಕೊಂಡ್ಕೊಂಬಂದು ರವೆ ಹಾಕೋದಕ್ಕಿಂತ ರುಬ್ಬಿದ ಅಕ್ಕಿ ತರಿಯದೇ ರುಚಿನೇ ಬೇರೆ. ಇಡ್ಲಿ ಅಂದ ತಕ್ಷಣ ನೆನಪಾಗೋದು ಜೊತೆಗೆ ಕಾಯಿ ಚಟ್ನಿ. ಬೇರೆ ಬೇರೆ ಥರ ಚಟ್ನಿನೂ ಮಾಡ್ತಾರೆ, ಆದರೆ ಕಾಯಿ ಚಟ್ನಿನೇ ತುಂಬ ರುಚಿ. ಕಾಯಿ ಚಟ್ನಿ ಮಾಡೋದು ತುಂಬ ಸರಳ. ಒಂದು ಹೋಳು ಕಾಯಿ ಹೂ ತಗೊಂಡಿದ್ದೀನಿ ನಾನು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನು, ಸಾಸಿವೆ ಕಾಳು, ಒಂದು ಚಿಟಿಕೆ ಇಂಗು, 15-20 ಜೀರಿಗೆ ಮೆಣಸು ತಗೊಂಡಿದ್ದೀನಿ, ಉಪ್ಪು ಒಂದು ಸ್ಪೂನ್ ಹಾಕಿದ್ದೀನಿ. ಇವೆಲ್ಲವನ್ನು ಸೇರಿಸಿ ರುಬ್ಬಿದರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ಪೂರ್ಣಗೊಳ್ಳೋದೇ ಒಂದು ಒಳ್ಳೆಯ ಒಗ್ಗರಣೆ ಮೇಲೆ. ನೋಡಿ, ಸಾಸಿವೆ ಕಾಳು, ಉದ್ದಿನ ಬೇಳೆ, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಮೃದುವಾದ ಇಡ್ಲಿ ರೆಡಿಯಾಗಿದೆ, ಅದರ ಜೊತೆಗೆ ಚಟ್ನಿನೂ ಇಟ್ಟಿದ್ದೀನಿ. ನೋಡಿ, ಈ ಹದದಲ್ಲೇ ನೀವು ಇಡ್ಲಿ ಮಾಡಿ ಲೋಟದಲ್ಲೇ ಬೇಯಿಸಿ, ಆವಾಗ ಬಹಳ ಮೃದು ಇರುತ್ತೆ. ಮಲ್ಲಿಗೆಯಷ್ಟು ಮೆತ್ತಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.